ನಾನು ನಿಮ್ಮ ಸ್ಟೈಲ್ ರಾಜಾ ವಿಶ್ ಮಾತಾಡ್ತಿರೋದು. ಹೀಗೆ ಫೇಸ್ಬುಕ್ ನೋಡ್ತಾ ಇದೆಯಾ, ಆ ಫೇಸ್ಬುಕ್ ಅಲ್ಲಿ ಯಾರೋ ಏನೋ ಒಂದು ಅಪ್ಲೋಡ್ ಮಾಡಿದ್ರು, ದರ್ಶನ್ ಅವರು ಇಂಗ್ಲೆಂಡ್ಗೆ ಹೋಗಿರೋದು ಬಾವು ಅವಾರ್ಡ್ಗೋಸ್ಕರ ಅಲ್ಲ, ಅವರಿಗೆ ಸುಮ್ಮನೆ ಕರ್ಸ್ಕೊಂಡಿದ್ದಾರೆ ಮಾತಾಡೋಕೆ ಅಂತ. ನಿಮಗೆ ನಾಚಿಕಾಗಲ್ವೇನ್ರಿ ಈ ಥರ ಅಪ್ಲೋಡ್ ಮಾಡೋಕ್ಕೆ? ಈ ಒಬ್ಬ ಕನ್ನಡ ನಟನಿಗೆ ಒಂದು ಅವಾರ್ಡ್ ಬಂದಿದೆ ಅಂದಾಗ ನಮ್ಮ ಕನ್ನಡ ಜನತೆ ಖುಷಿ ಪಡಬೇಕ್ರಿ, ಹಬ್ಬ ಹಬ್ಬ ಮಾಡಬೇಕು. ಇದು ಸಣ್ಣ ಪುಟ್ಟ ಅವಾರ್ಡ್ ಅಲ್ಲ ರೀ, ಈ ಥರ ಅವಾರ್ಡ್ ಬರೋದೇನಿದ್ರುವೆ ದೊಡ್ಡ ದೊಡ್ಡ ಕಲಾವಿದರುಗಳಿಗೆ ಅಂತ ಥಿಂಕ್ ಮಾಡಿ. ಅಂದರೆ ಆ ಅವಾರ್ಡ್ ದರ್ಶನ್ ಅವ್ರಿಗೆ ಬಂದಿದೆ ಅಂದರೆ ಅವರು ಕೂಡ ಒಂದು ಒಳ್ಳೆ ನಟ ಅಂತ ನೀವು ಥಿಂಕ್ ಮಾಡಬೇಕು. ಇಂಥ ನಟ ನಮ್ಮ ಕನ್ನಡ ನಾಡಲ್ಲಿ ಇದಾರಲ್ಲ ಅನ್ನೋದು ಖುಷಿ ಪಡ್ರಿ, ಅದು ಬಿಟ್ಬಿಟ್ಟು ಕಾಲಿಡಕ್ಕೆ ನೋಡ್ಬಿಡಿ ಯಾವತ್ತೂ. ಅಂದ್ರೆ ದರ್ಶನ್ ಅವ್ರಿಗೆಲ್ಲ ಅವಾರ್ಡ್ ಕೊಡೋಕ್ಕಾಗಿಲ್ಲ, ಅಲ್ಲಿ ಅವ್ರಿಗೆ ಮಾಡಕ್ ಕೆಲ್ಸ ಇರ್ಲಿಲ್ವಂತ ಏನುವೆ, ಹತ್ತಿಗೆ ಕರೆದಿದ್ದಾರೆ ಬಂದು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂತ. ನನಗೆ ಹೇಳಕ್ಕೆ ನಾಚಿಕಾಗುತ್ತೆ, ಏನು ಎಷ್ಟು ಅಸಭ್ಯವಾಗಿ ನೀವು ಒಂದು ಪೋಸ್ಟ್ ಮಾಡ್ತೀರ ಆ ಫೇಸ್ಬುಕ್ ಅಲ್ಲಿ ಅಂದ್ರೆ ಅದನ್ನ ನೋಡ್ತಾರೆ ನಮಗೆ ಬೇಜಾರಾಗುತ್ತೆ ರೀ. ಅವ್ರೇನು ಬೇರೆ ರಾಜ್ಯದವರೋ ಇಲ್ಲ ಬೇರೆ ದೇಶದವರೋ ಬೇರೆ ಕಂಟ್ರಿಯವರೋ ಬೇರೆ ಆಗಿದ್ರೆ ಮಾಡಬಹುದು. ಕನ್ನಡ ನಟ ರೀ, ಒಬ್ಬ ಕನ್ನಡ ನಟ ಒಂದು ಒಳ್ಳೆ ಅವಾರ್ಡ್ ಉತ್ತಮ ಅವಾರ್ಡ್ ಬಂದಿದೆ ಅಂದ್ರೆ ಅಂತ ರಜನಿಕಾಂತ್ಗೆ ಆಗ್ಲಿ ಇಲ್ಲ ಚಿರಂಜೀವಿಗೆ ಆಗ್ಲಿ ಬೇರೆ ಯಾರಿಗೂ ಬಂದಿಲ್ಲ. ಆಕ್ಚುಲಿ ಈ ಅವಾರ್ಡ್ ಬಂದಿದೆ ಅಂದ್ರೆ ಖುಷಿ ಪಡ್ಬೇಕ್ರಿ ನಾವು. ನೋಡಿ, ಅದರಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಏಕೆ ಇನ್ನೂ ಕೂಡ ಬೆಳೀತಾ ಇಲ್ಲ ಅಂದ್ರೆ ಕಾಲೆಳೆಯರು ತುಂಬಾ ಜನ ಇದಾರ್ರಿ ಇಲ್ಲಿ. ಅದರಿಂದ ಒಳ್ಳೆ ಕಲಾವಿದರಿಗೆ ಇಲ್ಲಿ ಬೆಳೆಯಕ್ಕೆ ಅವಕಾಶನೇ ಆಗ್ತಾ ಇಲ್ಲ ಅಂತ ತುಂಬಾ ಬೇಜಾರಾಗುತ್ತೆ ಮನ್ಸಿಗೆ ಇದೆಲ್ಲ ನೋಡ್ತಿದ್ರೆ.